ದಿಸ್ ಇಸ್ ದಿ ಪವರ್ ಆಫ್ ಯು. ಇವಾಗ ನೀವು ಯಾವ ಒಂದು ಗಟ್ಟಿತನದಿಂದ ಮಾತಾಡಿದ್ರಲ್ಲ, ಆ ಗಟ್ಟಿತನ ಇಸ್ ದ ಪವರ್ ಆಫ್ ಯು. ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ, ಯೂತ್ಸ್ ಆರ್ ಆಲ್ವೇಸ್ ದಿ ಬಿಲ್ಡಿಂಗ್ ಬ್ಲಾಕ್ಸ್, ಯೂತ್ಸ್ ಇಂದಲೇ ಒಂದು ದೇಶ ನಡೆಯೋದು, ಯೂತ್ಸ್ ಇಂದಲೇ ನಾವು ವಿಶ್ವ ಗುರುಗಳಾಗೋದಕ್ಕೆ ಆಗೋದಿಲ್ಲ ಅಂತ ಕೇಳಿದಿರೋ ಇಲ್ವ ಈ ವಿಚಾರನೆಲ್ಲ? ಅದೇನು ಕೇಳೋ, ಇವತ್ತು ಬೆಳಿಗ್ಗೆ 9:30 ನೀವು ಇಲ್ಲಿ ನಿಮ್ಮ ಜೀವನಕ್ಕೆ ಒಂದು ದಾರಿ ದೀಪವನ್ನ ಹುಡುಕೊಂಡು ಬಂದಿದ್ದೀರ. ಯಾರು ನಿಮ್ಗೆ ಫೋರ್ಸ್ ಮಾಡಿಲ್ಲ ಬನ್ನಿ ಅಂತ, ಯಾರು ನಿಮ್ಗೆ ಇಲ್ಲಿ ಹೇಳ್ಕೊಂಡು ಬಂದಿಲ್ಲ, ನೀವೇ ಬಂದಿದ್ದೀರ. ಇದಾಗೋದು ಕೇವಲ ಯೂಟ್ಸಿಂದ. ಇದೇನಾರು ನಿಮ್ಮ ತಾತ ಅಜ್ಜಿ ಹೇಳಿದ್ರೆ ಬರ್ತಾರ ಇಲ್ಲಿ? ನೀವು ಬೈಬಲ್ ಕಳಿಸ್ತಾರ ಅವರು. ಅದಕ್ಕೋಸ್ಕರನೇ ಈ ದಿನ ಇಲ್ಲಿ ಸೇರಿರುವ ಎಲ್ಲ ನನ್ನ ಪ್ರಿಯ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ನಿಮ್ಮ ಎಲ್ಲರಿಗೂ ಶುಭೋದಯ. ಈ ಒಂದು ಕಾರ್ಯಾಗಾರವನ್ನ ನಾವು ವರ್ಷ ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೀವಿ. ಈ ಕಾರ್ಯಾಗಾರದಲ್ಲಿ ನಾವು ಏನೆಲ್ಲ ಮೊದಲನೇದಾಗಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಸಂಕ್ಷಿಪ್ತವಾಗಿ ವಿವರಗಳನ್ನ ನೀಡ್ತೀನಿ. ಮೊದಲನೇದಾಗಿ ಈ ಕಾರ್ಯಾಗಾರದಲ್ಲಿ ಎಲ್ಲರೂ ಬಂದು ಇಲ್ಲಿ ಒಟ್ಟಿಗೆ ಸೇರ್ತೀರ, ಹೌದಾ? ಇವಾಗ ಎಷ್ಟೋ ಒಂದು ಹಳ್ಳಿಗಳಿಂದ ಎಲ್ಲ ಊರುಗಳಿಂದ ಸೇರಿಕೊಂಡು ಇಲ್ಲಿ ಬಂದಿದ್ದೀರ. ಇಲ್ಲಿ ಬಂದಾದ್ಮೇಲೆ ಒಬ್ಬರಿಗೆ ಒಬ್ರು ಪರಿಚಯ ಆಗುತ್ತೆ. ಮೊದಲನೇದಾಗಿ ದ ಫಸ್ಟ್ ಗುಡ್ ಥಿಂಗ್ ದಟ್ ಹ್ಯಾಪನ್ಸ್ ಇನ್ ದಿಸ್ ವರ್ಕ್ ಶಾಪ್ ಇಸ್ ನೀವು ಒಬ್ರಿಗೊಬ್ರು ಪರಿಚಯ ಆಗ್ತೀರ. ಈ ಪರಿಚಯ ಆಗೋದ್ರಿಂದ ಏನು ಅನುಕೂಲ ಅಂತ ನೀವು ಕೇಳ್ಬೋದು. ನಮ್ಗೆ ಕೆಲವರಿಗೆ ಒಂದು ವಿಚಾರ ಗೊತ್ತಿರುತ್ತೆ, ಮತ್ತೊಬ್ಬರಿಗೆ ಇನ್ನೊಂದು ವಿಚಾರ ಗೊತ್ತಿರುತ್ತೆ. ನಾನು ಇಲ್ಲಿಗೆ ಎಕ್ಸಾಂಪಲ್ ತಗೊಂಡ್ರೆ, ನಾನು ಒಬ್ಬ ಇಂಜಿನಿಯರು, ನಮ್ ಸಿಒ ಸಾಹೇಬರು ಫೈನಾನ್ಸ್ ಅಲ್ಲಿ MBA ಮಾಡಿದ್ದಾರೆ. ಸೊ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡಾಗ ನನಗೆ ಕೆಲವು ವಿಚಾರದಲ್ಲಿ ಹೆಚ್ಚು ಗೊತ್ತಿರುತ್ತೆ, ಸಾಹೇಬರಿಗೆ ಕೆಲವು ವಿಚಾರದಲ್ಲಿ ಹೆಚ್ಚು ಗೊತ್ತಿರುತ್ತೆ. ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಿರೋದನ್ನ ನಮಗೆ ಹೇಳ್ತಾರೆ, ನಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳ್ತೀವಿ. ಆಟೋಮ್ಯಾಟಿಕಲಿ ನಮ್ಮ ಜ್ಞಾನ ಬೆಳೆಯುತ್ತೆ. ಈ ಒಂದು ಕಾರ್ಯಾಗಾರದಲ್ಲಿ ನೀವೆಲ್ಲ ಒಟ್ಟಿಗೆ ಸೇರ್ತಿರಲ್ಲ, ಸೇರಿದಾಗ ಒಂದು ಕಿವಿ ಮಾತು, ನೀವು ಯಾರ ಜೊತೆ ಇಲ್ಲಿ ಮಾತಾಡ್ತೀರಾ, ಯಾರ ಜೊತೆ ಡಿಸ್ಕಷನ್ ಮಾಡ್ತೀರಾ, ಅದು ಈ ಒಂದು ದಿನಕ್ಕೆ ಸೀಮಿತ ಆಗೋದು ಬೇಡ. ನಮ್ಮ ಒಂದು ಉದ್ದೇಶ ಇರೋದು ಅದೇ. ಏನು, ಹಲವಾರು ಜಾಗಗಳಿಂದ ಒಬ್ರು ಬರ್ತಾರೆ, ಒಬ್ಬರದು ಮ್ಯಾಥಮೆಟಿಕ್ಸ್ ಅಲ್ಲಿ ಮೇಜರ್ ಇರುತ್ತೆ, ಒಬ್ಬರದು ಜಿಯೋಗ್ರಫಿ ಅಲ್ಲಿ ಇರುತ್ತೆ, ಒಬ್ಬರದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರುತ್ತೆ. ನಮ್ಮ ಒಂದು ಬೆಳವಣಿಗೆ ಇದೆ. ಎಲ್ಲಾ ರೀತಿಯ ವಿಚಾರಗಳನ್ನು ನಾವು ಕಲಿಬೇಕು, ನಾವು ತಿಳ್ಕೋಬೇಕು. ಏನಕ್ಕೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀರಿ ಅಂತ ಎಲ್ಲಾ ಹುಡುಗರಿಗೂ ಒಂದು ನಾವು ಗೈಡೆನ್ಸ್ ಏನಕ್ಕೆ ಕೊಡ್ತೀವಿ ಅಂದ್ರೆ, ನೀವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆದಾಗ ಪ್ರತಿ ಒಂದು ವಿಚಾರದ ಬಗ್ಗೆ ಓದ್ಕೋತೀರ. ಬೇರೆ ಯಾರು ಏನೇನು ಮಾಡೋದಿಲ್ಲ, ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ. ನಿಮ್ಗೆ ಯಾರ್ಯಾರು ಒಬ್ರು ಫ್ರೆಂಡ್ ಆಲ್ರೆಡಿ ಇವಾಗ ಒಂದು ITBT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಅವ್ರು ಪೇಪರ್ ಓದೋದು ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ನೀವು ಇವತ್ತು ಯಾರ ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ಅವನು ಹಿಂದಿಂದ ಹೇಳ್ತಾನೆ, ಇವತ್ತಿಂದ ಹೇಳೋದಿಲ್ಲ. ಯಾಕಂದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಬೇಕಾದ್ರೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ನ ಓದ್ತೀವಿ ಹಲವಾರು ವಿಚಾರ ಬಗ್ಗೆ. ಯಾಕಂದ್ರೆ ಆ ಸಿಲೆಬಸ್ ನೋಡಿದ್ರೆ ನಿಮಗೆ ಪ್ರತಿ ಒಂದು ವಿಚಾರನು ಕವರ್ ಇದೆ. ಅದರಲ್ಲಿ ಇತಿಹಾಸ ಇದೆ, ಭೂಗೋಳ ಇದೆ, ಅರ್ಥಶಾಸ್ತ್ರ ಇದೆ, ಮ್ಯಾಥಮೆಟಿಕ್ಸ್ ಇದೆ, ರೀಸನಿಂಗ್ ಇದೆ, ಪ್ರತಿಯೊಂದು ಇದೆ, ಹೌದಲ್ವಾ? ಇವಾಗ ಯಾರಾದ್ರೂ ನೀವು ಒಂದು ಸಿಲೆಬಸ್ ತೆಗೆದು ನೋಡಿದಿರಾ, KPSC UPSC ಎಷ್ಟು ಜನ ತೆಗೆದು ನೋಡಿದಿರಾ? ನೀವು ಇವತ್ತು ಎಲ್ಲರೂ ಫಸ್ಟ್ ಹೋಗ್ಬಿಟ್ಟು UPSC ಮತ್ತೆ KPSC ಸಿಲೆಬಸ್ ನ ತೆಗೆದು ನೋಡ್ಬೇಕು. ನೀವು ಆ ಸಿಲೆಬಸ್ ನ ತೆಗೆದು ನೋಡಿದ್ರೆ ಅರ್ಧ ನೀವು ಗೆದ್ದಂಗೆ, ಯಾಕಂದ್ರೆ ಏನ್ ಓದ್ಬೇಕು ಅಂತ ಗೊತ್ತಾಗುತ್ತೆ. ನಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೇನ್ ಒಂದು ಬರೋದು ಏನ್ ಓದ್ಬೇಕು ಅಂತ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರನೇ ಈ ಕಾರ್ಯಾಗಾರವನ್ನ ನಾವು ಮಾಡೋಣ. ಈ ಕಾರ್ಯಾಗಾರದಲ್ಲಿ ನಾವೇ ನಿಮಗೆ ಆ ಒಂದು ಟಿಪ್ಸ್ ಟ್ರಿಕ್ಸ್ ಏನು ಹೇಳ್ಕೊಡೋದು, ನಾವು ನಿಮಗೆ ಮಾರ್ಗದರ್ಶನವನ್ನ ಮಾಡ್ತೀವಿ. ಎಂತ ಮಾರ್ಗದರ್ಶನ ನೋಡಿ, ಇಷ್ಟು ಜನ ಸಿಲೆಬಸ್ ನೋಡಿಲ್ಲ. ನೀವು ಯಾವುದೇ ಎಕ್ಸಾಮ್ ಬರೀತೀರಾ ಅಂದ್ರೂ ಮೊದಲನೇದಾಗಿ ಮಾಡಬೇಕಾಗಿರೋ
ಕೆಲಸ ಆ ಸಿಲಿಬಸ್ ನ ತೆಗೆದು ನೋಡಬೇಕು. ಎಲ್ಲ ಎಕ್ಸಾಮ್ ಸಿಲಿಬಸ್ ಇದ್ದೇ ಇರುತ್ತೆ, ಹುಡುಕ್ಬೇಕಷ್ಟೇ. ನಮ್ದು ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ, ಯು ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಲಿಬಸ್ ಇದೆ. ಪ್ರಿಲಿಮ್ಸ್ ಏನಿದೆ, ಮೇನ್ಸ್ ಏನಿದೆ, ಇಂಟರ್ವ್ಯೂ ಏನಿದೆ, ಈ ಎಲ್ಲ ವಿಚಾರವನ್ನ ಅದರಲ್ಲಿ ಕೂಲಂಕುಷವಾಗಿ ಬರೆದಿರ್ತಾರೆ. ಆ ಸಿಲೆಬಸ್ ನ ನೋಡಿಕೊಂಡು ನಾವು ನಮ್ಮ ಓದನ್ನ ಶುರು ಮಾಡ್ಕೊಳ್ಬೇಕು. ನಾವಿಲ್ಲಿ ಹಲವಾರು ಬಾರಿ ನೋಡಿದೀವಿ, ಅವ್ರು ಸಿಲೆಬಸ್ ನೋಡಿರೋದಿಲ್ಲ, ಏನಿಲ್ಲ, ಸುಮ್ಮನೆ ಏನೋ ಒಂದು ಓದ್ಕೊಂಡು ಗೈಡ್ ಬುಕ್ ತಗೊಂಡು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಯಾವಾಗ್ಲೂ ಮೊದಲನೇದಾಗಿ ಮಾಡಬೇಕಾಗಿರೋದು ಸಿಲೆಬಸ್ ನ ಓದ್ಕೊಳ್ಳೋದು. ನೀವು ಸಿಲೆಬಸ್ ನ ಓದ್ಕೊಂಡ್ರೆ ಯಾವ ಪುಸ್ತಕ ಓದ್ಬೇಕು ಅಂತ ತದಾನಂತರ ಬರುತ್ತೆ, ಅದಕ್ಕೆ ಮಾರ್ಗದರ್ಶನ ಇರೋದು. ಆ ಮಾರ್ಗದರ್ಶನ ಮಾಡೋದಕ್ಕೆ ಈ ಕಾರ್ಯಾಗಾರ ಇರೋದು. ನಿಮಗೆ ಸಿಲೆಬಸ್ ಗೊತ್ತಿಲ್ಲ ಅಂದ್ರೆ ನಾವು ಯಾವ್ದೋ ಒಂದು ನಾಲ್ಕೈದು ಪುಸ್ತಕ ಹೇಳ್ತೀವಿ ಅನ್ಕೊಳ್ಳಿ, ನೀವು ಆ ಪುಸ್ತಕಗಳನ್ನ ಹೋಗಿ ಓಪನ್ ಮಾಡಿದಾಗ ನಿಮ್ಗೆ ಏನು ಓದ್ತಾ ಇದ್ದೀವಿ ಅಂತ ಗೊತ್ತಿರೋದಿಲ್ಲ. ಈಗ ಕೆಲವು ಪುಸ್ತಕಗಳನ್ನ ನಾವು ಪ್ರೀಮ್ಸ್ಗಷ್ಟೇ ಓದ್ತೀವಿ, ಕೆಲವು ಮೇನ್ಸ್ಗೂ ಓದ್ತೀವಿ, ಕೆಲವರು ಮೂರಕ್ಕೂ ಓದ್ತೀವಿ. ಅದನ್ನ ತಿಳ್ಕೊಬೇಕಲ್ವಾ ನೀವು? ಅದನ್ನ ಯಾವಾಗ ತಿಳ್ಕೊಂತೀರಾ? ನೀವು ನಿಮ್ಮ ಸಿಲೆಬಸ್ ನ ಕರೆಕ್ಟ್ ಆಗಿ ಓದ್ಕೊಂಡಾಗ. ಈ ವಿಚಾರ ನಿಮ್ಗೆ ಬೇರೆ ಎಲ್ಲೂ ಆಚೆ ಹೇಳೋದಿಲ್ಲ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಥಿಂಗ್. ಈ ವಿಚಾರ ನಿಮ್ಗೆ ಬೇರೆ ಯಾರು ಹೇಳಿದ್ರ ಸಿಲೆಬಸ್ ಓದಿ ಅಂತ, ಎಲ್ಲ ಬರೀ ಆ ಪುಸ್ತಕ ಓದಿ ಈ ಪುಸ್ತಕ ಓದಿ ಅಂತಾರೆ, ಕರೆಕ್ಟ್ ಆಗಿಲ್ಲ. ಆದ್ರೆ ನಾವು ಮೊದಲನೇದಾಗಿ ಮಾಡ್ಬೇಕಾಗಿರೋದು ಸಿಲೆಬಸ್ ನ ಓದೋದು. ನಾವು ಸಿಲೆಬಸ್ ಓದ್ಕೊಂಡು ಅದ್ರಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡಿಕೊಂಡು ಆ ಟಾಪಿಕ್ ತಕ್ಕಂಗೆ ನಾವು ಓದ್ಕೋಬೇಕು.